ವಿತ್ತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸಾಯಂಕಾಲದೊಳಗಿನ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ನಾವಿವಾಗ ಕಾರ್ಕಳದ ಬ್ಯಾಸಿಲಿಕಕ್ಕೆ ಹೋಗ್ತಾ ಇದ್ದೇವೆ. ಅದೇ ಯಾಕೋ ಮನೆಯಲ್ಲಿ ತುಂಬ ಬೇಜಾರು. ಅತ್ತೆಯನ್ನು ಕಳ್ಕೊಂಡ ಮೇಲೆ ಅವರನ್ನು ನೆನೆಸಿಕೊಂಡಾಗ ತುಂಬಾ ಬೇಜಾರು ಕೂಡ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ನಾವಿವಾಗ ಸಾಯಂಕಾಲದ ಹೊತ್ತು ಕಾರ್ಕಳದ ಸಂತ ಲಾರೆನ್ಸ್ ಅವರ ಬ್ಯಾಸಿಲಿಕಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಅಲ್ಲಿಗೆ ಹೋಗಿ ಸ್ವಲ್ಪ ಪ್ರೇ ಮಾಡಿ ಎಲ್ಲ ಬರೋಣ ಅಂತೇಳಿ ಇವಾಗ ನಾವು ಹೊರಟಿದ್ದೇವೆ. ಸಾಯಂಕಾಲ 5 ಗಂಟೆ ಆಗಿತ್ತು, ಆಮೇಲೆ ಹೊರಟಿದ್ದೆವು. ಮೋಡ ಕೂಡ ಆಗಿತ್ತು, ಆದರೆ ಕಾರ್ಕಳಕ್ಕೆ ರೀಚ್ ಆಗುವಾಗ ಮಳೆ ಸ್ಟಾರ್ಟ್ ಆಗಿತ್ತು. ಇವತ್ತಿನ ಈ ವಿಡಿಯೋನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ನೋಡೋಣ. ಇವಾಗ ನೋಡಿ, ನಾವು ಕಾರ್ಕಳದ ಈ ಬೆಸಿಲಿಕಕ್ಕೆ ರೀಚ್ ಆದೆವು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಾಗೆಯೇ ನಾವು ಅಲ್ಲಿಗೆ ರೀಚ್ ಆಗ್ತಾ ಇದ್ದ ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗೆಯೇ ಬೇಗ ಬೇಗನೆ ಇಳಿದು ಚರ್ಚಿನೊಳಗೆ ಹೋದೆವು. ಜನವರಿ ತಿಂಗಳಲ್ಲಿ ಇಲ್ಲಿ ಒಂದು ದೊಡ್ಡ ಜಾತ್ರೆಯೇ ನಡೆಯುತ್ತದೆ. ಆದರೆ ಆ ಜಾತ್ರೆ ಟೈಮಲ್ಲಿ ಬಂದರೆ ನಮಗೆ ಇಡೀ ಚರ್ಚನ್ನು ಸರಿಯಾಗಿ ವಿಸಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಬದಲು ಈ ಥರ ನಮಗೆ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಅನಿಸಿದಾಗ ಈ ಚರ್ಚಿಗೆ ಬಂದು ಒಮ್ಮೆ ವಿಸಿಟ್ ಮಾಡಿ ಪ್ರೇ ಮಾಡಿದರೆ ಅದ್ಯಾಕೋ ಮನಸ್ಸಿಗೆ ಸಮಾಧಾನ. ಅದು ಪ್ರಶಾಂತವಾದ ವಾತಾವರಣ ಇರುತ್ತದೆ ಇವಾಗ. ಯಾಕೆಂದರೆ ಅಷ್ಟು ಜನರು ಯಾರೂ ಇಲ್ಲ, ಕೆಲವರು ಬರ್ತಾರೆ ಹೋಗ್ತಾರೆ, ಜಾಸ್ತಿ ಜನಜಂಗುಳಿ ಇರುವುದಿಲ್ಲ. ಹಾಗಾಗಿ ಖುಷಿಯಾಗ್ತದೆ. ಹಾಗೆ ನಾವು ಪ್ರೇಯರ್ ಮಾಡಿಕೊಂಡು ಸಂತ ಲಾರೆನ್ಸ್ ಅವರ ಪ್ರತಿಮೆ ಹತ್ತಿರ ಹೋಗಿ ಅಲ್ಲಿ ಕೂಡ ಪ್ರೇಯರ್ ಮಾಡಿ ಮತ್ತು ಇಡೀ ಚರ್ಚನ್ನು ಒಮ್ಮೆ ನೋಡಿಕೊಂಡು ಬಂದೆವು. ಇವಾಗ ನಾವು ಪುಷ್ಕರಣಿಯ ಹತ್ತಿರ ಹೋಗ್ತಾ ಇದ್ದೇವೆ. ಮಿರಾಕಲ್ ಪಾಂಡ್, ಇಲ್ಲಿ ನೀರಿದೆ, ಕೆಳಗಡೆ ಹೋಗಬೇಕು. ಅದೇ ರೀತಿ ಯಾವಾಗ ನೋಡಿದರೂ ಇಷ್ಟೇ ನೀರಿರ್ತದೆ, ಎಷ್ಟು ಮಳೆ ಬಂದರೂ ಜಾಸ್ತಿ ನೀರಾದಾಗೆ ಕಾಣ್ತಿಲ್ಲ. ಅದೇ ರೀತಿ ತುಂಬ ಕ್ಲೀನಾದ ನೀರು ಕೂಡ ಇದೆ. ಅದರಲ್ಲಿ ಕೂಡ ದೊಡ್ಡ ದೊಡ್ಡ ಮೀನುಗಳನ್ನು ಕೂಡ ಹಾಕಿದ್ದಾರೆ. ಹಾಗೆಯೇ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಬಂದವರು ಈ ಮಿರಾಕಲ್ ಪಾಂಡಿಗೆ ಹಣವನ್ನು ಹಾಕಿ ಹೋಗ್ತಾರೆ. ಅಲ್ಲಿ ಇಲ್ಲಿ ನೋಡಿ, ನಿಮಗೆ ಕಾಯಿನ್ಸ್ ಎಲ್ಲ ಕಾಣ್ತಿರ್ಬೋದು. ಇವಾಗ ಕ್ಲೀನಾದ ನೀರಿದ್ದ ಕಾರಣ ಕಾಯಿನ್ಸ್ ನಿಮಗೆ ಕಾಣ್ತಾ ಇದೆ. ಅದೇ ರೀತಿ ಮೀನುಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ.
ನಾವಿವಾಗ ಪುಣ್ಯಕ್ಷೇತ್ರದ ಪುಷ್ಕರಣಿಯಲ್ಲಿದ್ದೇವೆ ನೋಡಿ. ಕೆಳಗಡೆ ಹೋಗಿ ಬಂದೆವು ನಾವು. ಹಾಗೂ ಮನ್ವಿತ ಒಂದು ರೌಂಡ್ ಹಾಕ್ತಾ ಇದ್ದಾರೆ ಪುಷ್ಕರಣಿಗೆ. ಪುಷ್ಕರಣಿಯಲ್ಲಿ ನೋಡಿ ತುಂಬಾ ಮೀನುಗಳಿವೆ. ಜನವರಿಯಲ್ಲಿ ಆಗುವ ಜಾತ್ರೆ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ತುಂಬ ರಶ್ ಇರ್ತದೆ, ಹಾಗೆ ಸರಿಯಾಗಿ ನೋಡಲಿಕ್ಕೆ ಕೂಡ ಆಗುದಿಲ್ಲ. ಇವಾಗ ನೋಡಿ ಯಾರಿಲ್ಲ. ನೋಡಿ ಪುಷ್ಕರಣಿಯಿಂದ ಚರ್ಚನ್ನು ನೋಡುವಾಗ ಈ ತರ ಕಾಣ್ತದೆ ಸೈಡ್ ಭಾಗ. ಪುಷ್ಕರಣಿಗೆ ಹೋಗಿ ಬಂದಾದ್ಮೇಲೆ ನಾವಿಲ್ಲಿ ಸ್ಟಾಲ್ಗೆ ಹೋಗ್ತಾ ಇದ್ದೇವೆ. ಸ್ಟಾಲ್ ಅಲ್ಲಿ ನಮಗೆ ಕೆಲವೆಲ್ಲ ಜಪಮಾಲೆ ಅದೇ ರೀತಿ ಕೆಲವು ಬುಕ್ ಮತ್ತೆ ಕ್ಯಾಂಡಲ್ ಸ್ಟ್ಯಾಂಡ್ ಅದೆಲ್ಲ ತಗೊಳ್ಳಿಕ್ಕಿತ್ತು. ಹಾಗಾಗಿ ಇಲ್ಲಿ ನಾವು ಯಾವ್ದನ್ನು ತಗೊಳ್ಳೋದು ಅಂತೇಳಿ ನೋಡ್ತಾ ಇದ್ದೇವೆ. ಹಾಗೆ ನಮಗೆ ಬೇಕಾದನ್ನು ನಾವು ತಗೊಂಡೆವು. ಮತ್ತೆ ನಾವಿಲ್ಲಿ ಕ್ಯಾಂಡಲ್ ಉರಿಸಲಿಕ್ಕೆ ಅಂತೇಳಿ ಕ್ಯಾಂಡಲ್ ಉರಿಸುವ ಸ್ಟ್ಯಾಂಡ್ ಹತ್ರ ಬಂದಿದ್ದೇವೆ. ಹಾಗೆ ನಾವು 4 ಮಂದಿ ಕೂಡ ಕ್ಯಾಂಡಲನ್ನು ಉರಿಸ್ತಾ ಇದ್ದೇವೆ. ಹಾಗೆಯೇ ಅಲ್ಲಿ ಸ್ವಲ್ಪ ಪ್ರೇಯರ್ ಮಾಡಿ ಮತ್ತೆ ನಾವು ಹೊರಟೆವು. ಇವಾಗ ಒಳಗೆ ಹೋಗಿ ಪ್ರೇ ಮಾಡಿ ಕ್ಯಾಂಡಲನ್ನು ಉರಿಸಿ ಎಲ್ಲ ಆಯಿತು. ಇನ್ನು ಹೊರಗಡೆ ಸ್ವಲ್ಪ ರೌಂಡ್ ಹಾಕಿ ಮತ್ತೆ ಮನೆಗೆ ಹೋಗುದು. ನೋಡಿ ಇವಾಗ ಈ ಟೈಮಲ್ಲಿ ಬಂದರೆ ಚರ್ಚಲ್ಲೆಲ್ಲ ಯಾರಿರುವುದಿಲ್ಲ. ಸ್ವಲ್ಪ ಫೋಟೋಶೂಟಿಂಗ್ ಎಲ್ಲ ಆಗಿ ಇವಾಗ ಹೊರಡ್ತಾ ಇದ್ದೇವೆ. ನೋಡಿ ಸಾಯಂಕಾಲದ ಹೊತ್ತು ಚರ್ಚ್ ಹೇಗೆ ಕಾಣ್ತಾ ಇದೆ ನೋಡಿ, ತುಂಬಾ ಸೂಪರಾಗಿ ಕಾಣ್ತಾ ಇದೆ. ಹಬ್ಬದ ಸಮಯದಲ್ಲಿ ಬಂದರೆ ಜನಜಂಗುಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಕಾರ್ಕಳ ಚರ್ಚಿಗೆ ಬಂದು ವಿಸಿಟ್ ಮಾಡಿ ಪ್ರೇ ಮಾಡಿ ಎಲ್ಲ ಆಯಿತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ.
ನೋಡಿ ಇವಾಗ ಕತ್ತಲಾಗ್ತಾ ಬಂತು, ಚರ್ಚಿನ ಲೈಟ್ ಆನ್ ಮಾಡಿದ್ರು ನೋಡಿ, ಕಲರ್ ಕಲರ್ ಲೈಟ್ಸ್ ಬರ್ತಾ ಇದೆ. ಹಬ್ಬದ ಟೈಮಲ್ಲಿ ಕೂಡ ಹೀಗೇನೆ ಇರ್ತದೆ, ಆದರೆ ಜನಜಂಗುಳಿಯಲ್ಲಿ ನಾವು ಲೈಟಿಂಗ್ಸ್ ಇದ್ದು ವಿಡಿಯೋ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಇವಾಗ ನೋಡಿ ಯಾರಿಲ್ಲ ಅಲ್ವಾ, ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ.